ಫ್ಲಾಗ್ ಹಾಕಿ ಮಾಡಿ ಅವರಿಗೆ ಅಡ್ಡ ಆಗ್ತದೆ ಅವರಿಗೆ ಅಡ್ಡ ಆಗ್ತದೆ ಫ್ಲಾಗ್ ಹಾಕಿ ಮಾಡಿ ಏ ಆ ಫ್ಲಾಗ್ ಹಾಕಿ ಮಾಡಿ ಚೆನ್ನಾಗಿ ಬರೋ ಒಂದು ಕಪ್ಪು ಚುಕ್ಕಿ ಹಿಂದೆ ಬಂದಿರುವಂತ ನನ್ನ ಸಹೋದರರ ಪರವಾಗಿ ನಾನು ಬಂದಿದ್ದೀನಿ. ರಾಮಚಂದ್ರಪ್ಪ ಅವರ ಪರವಾಗಿ ಸಹೋದರರು ಅಂದ್ರೆ ತಪ್ಪಾಗದೇ ಇಲ್ಲ, ಯಾಕಂದ್ರೆ ಬಹಳ ಆತ್ಮೀಯರು ಇವರು ನನಗೆ. ಹೋದ್ಸಲ ಬಂದಾಗ ಬಹಳ ಒಳ್ಳೆ ರೀತಿಯಲ್ಲಿ ಗೆಲ್ಸಿದ್ರಿ, ಬಟ್ ಖುಷಿ ಏನಂದ್ರೆ ಗೆದ್ದಿದ್ ಮಾತ್ರ ಅಲ್ಲ, ಅಷ್ಟೇ ಚೆನ್ನಾಗಿ ಕೆಲಸ ಮಾಡಿದ್ರು. ಒಂದು ಕಪ್ಪು ಚುಕ್ಕಿ ತಗೊಂಡಿಲ್ಲ ಅವರ ಈ ಆಡಳಿತದಲ್ಲಿ. ರಾಜಕೀಯಕ್ಕೆ ಇಳಿದು ಬಳಿ ಬಿಳಿ ಶರ್ಟ್ ಹಾಕಿದ್ರೆ ಸಾಲದು, ಅದು ಹೀಗೆ ಇರ್ಬೇಕು. ಈ ಸಲ ಬಹಳ ಒಂದು ದೊಡ್ಡ ರೀತಿಯಲ್ಲಿ ಅವರಿಗೆ ಮತ್ತೆ ನಿಮ್ಮ ಸೇವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತೀರಾ ಅಂತ ಹೇಳ್ತಾ, ಅವಾಗಲೇ ಕಾರಿಂದ ಇಳಬೇಕಾದ್ರೆ ನನಗೆ ಭಯ ಆಗೋಯ್ತು, ಯಾಕಂದ್ರೆ ಎಲ್ಲರೂ ನನ್ನ ಬಟ್ಟೆ ಪಿಚ್ಚಾಗಿ ಬಂದ್ರೆ ನೀವು ಇಲ್ಲೇನು ನೀವು ಬಾವುಟ ಇಟ್ಕೊಂಡಿದ್ದೀರಿ, ಅಲ್ಲಿಂದ ಇಲ್ಲಿವರೆಗೆ ಏನ್ ಡ್ಯಾನ್ಸ್ ಮಾಡ್ಕೊಂಡು ಬಂದ್ರಿ? ಇದು ನಾನು ಈ ಜಗಳೂರಿಂದ ತಗೊಂಡೋಗ್ತಾರ ನಿಮ್ಮ ಪ್ರೀತಿ, ಇದು ಸದಾ ನನ್ನ ಜೊತೆಗೆ. ಕಪ್ಪು ಚುಕ್ಕಿ ಹಿಂದೆ ಬಂದಿರುವಂತ ನನ್ನ ಸಹೋದರರ ಪರವಾಗಿ ನಾನು ಬಂದಿದ್ದೀನಿ. ರಾಮಚಂದ್ರಪ್ಪ ಅವರ ಪರವಾಗಿ ಸಹೋದರರು ಅಂದ್ರೆ ತಪ್ಪಾಗದೇ ಇಲ್ಲ, ಯಾಕಂದ್ರೆ ಬಹಳ ಆತ್ಮೀಯರು ಇವರು ನನಗೆ. ಹೋದ್ಸಲ ಬಂದಾಗ ಬಹಳ ಒಳ್ಳೆ ರೀತಿಯಲ್ಲಿ ಗೆಲ್ಸಿದ್ರಿ, ಬಟ್ ಖುಷಿ ಏನಂದ್ರೆ ಗೆದ್ದಿದ್ ಮಾತ್ರ ಅಲ್ಲ, ಅಷ್ಟೇ ಚೆನ್ನಾಗಿ ಕೆಲಸ ಮಾಡಿದ್ರು. ಒಂದು ಕಪ್ಪು ಚಿಕ್ಕಿ ತಗೊಂಡಿಲ್ಲ ಅವರ ಈ ಆಡಳಿತದಲ್ಲಿ. ರಾಜಕೀಯಕ್ಕೆ ಇಳಿದು ಬಳಿ ಬಿಳಿ ಶರ್ಟ್ ಹಾಕಿದ್ರೆ ಸಾಲದು, ಅದು ಹೀಗೆ ಇರ್ಬೇಕು. ಈ ಸಲ ಬಹಳ ಒಂದು ದೊಡ್ಡ ರೀತಿಯಲ್ಲಿ ಅವರಿಗೆ ಮತ್ತೆ ನಿಮ್ಮ ಸೇವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತೀರಾ ಅಂತ ಹೇಳ್ತಾ, ಅವಾಗಲೇ ಕಾರಿಂದ ಇಳಬೇಕಾದ್ರೆ ನನಗೆ ಭಯ ಆಗೋಯ್ತು, ಯಾಕಂದ್ರೆ ಎಲ್ಲರೂ ನನ್ನ ಬಟ್ಟೆ ಪಿಚ್ಚಾಗಿ ಬಂದ್ರೆ ನೀವು ನಿಮ್ಮ ಇಲ್ಲೇನು ನೀವು ಬಾವುಟ ಇಟ್ಕೊಂಡಿದ್ದೀರಿ, ಅಲ್ಲಿಂದ ಇಲ್ಲಿವರೆಗೆ ಏನ್ ಡ್ಯಾನ್ಸ್ ಮಾಡ್ಕೊಂಡು ಬಂದ್ರಿ? ಇದು ನಾನು ಈ ಜಗಳೂರಿಂದ ತಗೊಂಡೋಗ್ತಾರ ನಿಮ್ಮ ಪ್ರೀತಿ, ಇದು ಸದಾ ನನ್ನ ಜೊತೆಗೆ.